ವಾಯುವ್ಯ ಶಿಕ್ಷಕರ ಮತಕ್ಷೇತ್ರ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯಲ್ಲಿ ವಿಜಯಪುರದ ಸಂಸದ ರಮೇಶ್ ಜಿಗಜಿಣಿಗೆ ಸುದ್ದಿಗೋಷ್ಠಿ ನಡೆಸಿದರು. ಶಿಕ್ಷಕರ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹಣ ಹಾಗೂ ಲ್ಯಾಪ್ಟಾಪ್ ಹಂಚಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಇದನ್ನು ಸಾರ್ವತ್ರಿಕ ಚುನಾವಣೆಯಲ್ಲ, ಅವರ ಆಟ ಇಲ್ಲಿ ನಡೆಯಲ್ಲ ಎಂದರು. ಮತದಾರರೇನು ಹೆಬ್ಬಟ್ಟಿನವರಲ್ಲ, ಹಣ ಪಡೆದರೂ ಮತ ಮಾತ್ರ ಹಾಕಲ್ಲ ಎನ್ನುವ ವಿಶ್ವಾಸ ನನಗಿದೆ ಎಂದರು. ಮತದಾರರು ವಿದ್ಯಾವಂತರಿದ್ದಾರೆ, ಕಾಂಗ್ರೆಸ್ಸಿನವರು ಟಿವಿ ಕೊಡಲಿ, 1 ಲಕ್ಷ ಹಣ ಕೊಡಲಿ, ಆದರೂ ಸಹ ಅವರಿಗೆ ಕಾಂಗ್ರೆಸ್ಸಿನವರಿಗೆ ಮತ ಹಾಕಲ್ಲ ಎನ್ನುವ ವಿಶ್ವಾಸ ನನಗಿದೆ ಎಂದರು. ನಿಮಗೆ ಒಂದೇ ಉದಾಹರಣೆ, ಅವರು ಚೆನ್ನಾಗಿದ್ದರೆ, ಅವರು ಇಷ್ಟು ವರ್ಷ ಹಿಂದೆ ಈ ಟಿವಿ ಎಲ್ಲ ಗ್ರ್ಯಾಜುಯೇಟ್ಸು ಟೀಚರ್ ಕೆಲಸ ಮಾಡ್ಕೋತ ಬಂದಿದ್ರೆ ಈ ಪರಿಸ್ಥಿತಿ ಅವ್ರಿಗೆ ಆಗ್ತಿದ್ದಿಲ್ಲ. ನೋಡಿರಿ ಎಂಥ ಕೆಟ್ಟ ಪರಿಸ್ಥಿತಿ ಬರ್ತದೆ ಅವ್ರು. ಯಾಕಂದ್ರೆ ಇದು ಏನು ಜನರಲ್ ಇಲೆಕ್ಷನಾ? ಇದು ಹೋಗಿ ಅಲ್ಲಿ ಆ ಬಟ್ ಒತ್ತವನಿಗೆ, ರುಂಬಾಲ್ ಹಾಕೊಂಡವನಿಗೆ, ಗಾಡ್ಡಿ ಮೆಟ್ಟದವನಿಗೆ ಹೋಗಿ ಇದು ತಗೋ ಒಂದು 10 ರೂಪಾಯಿ ನನಗೆ ಓಟ್ ಹಾಕತ್ತೆ ಹೇಳ್ದೆ. ಇದೆಲ್ಲ ನಡೆಯೋದಿಲ್ಲ, ಇಲ್ಲಿ ನಡೆಯೋಂಗಿಲ್ಲ, ಬೇರೆ ಕಡೆ ನಡೆಸ್ಬೋದು ಇವರು. ಯಾಕಂದರೆ ಎಲ್ಲಿ ಭಾಳ ತೊಗೊಳ್ಳೋದಿಲ್ಲ ಅಂತ ಹಂಗೆ ತೊಗೊಂಡ್ರೂ ಕೂಡ ಓಟ್ ಮಾತ್ರ ಹಾಕೋದಿಲ್ಲ. ನಮ್ಮ ಚಾರಿತ್ರೆ ಎಲ್ಲರಿಗೂ ಗೊತ್ತದ, ನಾವು ಏನದು ಇದೀವಿ ಅನ್ನೋದು. ಅವರಂತೂ ಓಟ್ ಅಂತೂ ಖಂಡಿತ, ಇವರು 1 ಲಕ್ಷ ರೂಪಾಯಿ ಕೊಡಲಿ, ದೊಡ್ಡ ದೊಡ್ಡ ಟಿವಿ ಕೊಡಲಿ, ಏನು ಬೇಕಾದ ಕೊಟ್ಟರು ಖಂಡಿತ ನನ್ನ ಆತೀನಿ ಕಾಂಗ್ರೆಸ್ನವ್ರಿಗಂತೂ ಓಟ್ ಹಾಕೋದಿಲ್ಲ. ಇದು ನನಗೆ ವಿಶ್ವಾಸ. ನಾ ಈ ಭಾಗದ ಜನರಿಗೆ ಬೆಳಗಾವಾಗಲಿ ಇಲ್ಲೇ ಆಗಲಿ ಬಿಜಾಪುರ ಪ್ರಶ್ನೆ ಇಲ್ಲ, ಬಾಗಲಕೋಟೆ ಪ್ರಶ್ನೆ ಇಲ್ಲ, ನಾನು ನೋಡಿದ್ದೀನಿ. ಆದರೆ ಈ ವಿಷಯದಾಗ ಮಾತ್ರ ಅವರು ವಿದ್ಯಾವಂತರದಾರ ರೀ, ಅವರೇನು ಹೊಲ್ದಾಗ ಗೆಳೆ ಹೊಡೆಯವರು ಅಥವಾ ಬೇರೆ ಅದರ ಅಲ್ಲ, ವಿದ್ಯಾವಂತರು ಶಾಲೆಗಿರೋರು ಗ್ರ್ಯಾಜುಯೇಟ್ಸು, ಅವರು ಹೋಟದವ ಇಲ್ಲಿ ಸಾಮಾನ್ಯ ಜನರದ್ದಿದ್ದರೆ ನಾ ಹೇಳ್ತಿದ್ದಲ್ಲ ಆಯ್ತು ಪಾಪ ಏನೋ ತೊಗೊಂಡಾರ ಅಂತಿದ್ದವು. ಇವರು ತೊಗೊಳ್ಳೋದಿಲ್ಲ, ತೊಗೊಂಡ್ರೂ ಓಟ್ ಅಂತೂ 100ಕ್ಕೆ 100 ಸಿಗೋದಿಲ್ಲ. ಇಷ್ಟು ಮಾತ್ರ ನನಗೆ ವಿಶ್ವಾಸ. ಮತ್ತು ಅವರು ಚೆನ್ನಾಗಿ ಕೆಲಸ ಮಾಡಿದ್ರು, ಇದ್ಯಾಕೆ ಮಾಡ್ತಿದ್ರು? ಆಲ್ರೆಡಿ ಎಲ್ಲ ಕಡೆ ಫುಲ್ ಪ್ರಚಾರ ಆಗ್ಬಿಟ್ಟೆ ಸರ್, ಅದು ಈ ಹಿಂದಿನ ಎಲೆಕ್ಷನ್ಗಳು ಎಲ್ಲ ಹಂಗೆ ಮಾಡಿದ್ರು, ಈ ಎಲೆಕ್ಷನ್ ಹಂಗೆ ಮಾಡ್ತಾರೆ ನೋಡ್ರಿ. ಅದ್ರದ್ದು ಎಲ್ಲರಿಗೆ ಗೊತ್ತದ್ರಿ, ಇಲ್ಲೆಲ್ಲ ನಾ ಎಲ್ಲ ನಮ್ಮ ಬಿಜಾಪುರದಾಗೂ ಗೊತ್ತದ ರೀ, ಬೆಳಗಾವಿನಾಗೂ ಗೊತ್ತದ, ಬಾಗಲಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳ ಪರಿಸ್ಥಿತಿ ಬಾಗಲಕೋಟೆಗೂ ಗೊತ್ತದ ರೀ. ಆದರೆ ಅದೇನು ಅಟಂಗಿಲ್ಲ, ಇಷ್ಟು ಮಾತ್ರ ಹೇಳ್ತೀನಿ.